ಹಾಯ್ ಎವರಿ ಒನ್ ಎಲ್ಲ ಪಿ ಯು ಸಿ ಪರೀಕ್ಷೆ ಬರೆಯುವ ವಿದ್ಯಾರ್ಥಿಗಳಿಗೆ ನಮ್ಮ ಚೆನ್ನಾಗಿ ಸ್ವಾಗತ ಇವತ್ತೊಂದು ಬಂಪರ್ ಸಿ ಸುದ್ದಿ ಬಂದಿದೆ ಎಲ್ಲ ಪಿ ಯು ಸಿ ಪರೀಕ್ಷೆ ಬರೆಯುವ ವಿದ್ಯಾರ್ಥಿಗಳಿಗೆ ಈ ಸುದೀ ಸುದ್ದಿಯನ್ನು ತಿಳಿಸ್ಕೊಡ್ತೀವಿ ಚಾನಲ್ಗೆ ಸಬ್ಸ್ಕ್ರೈಬ್ ಆ್ಯಂಡ್ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ನ ಮಾಡ್ಬೋದು ಇಲ್ಲಿ ನೋಡೋದಾದರೆ ಈ ವರ್ಷದಿಂದ ಈ ವರ್ಷ ದಿನಾಂಕ ಒಂಬತ್ತು ಮೂರು ಎರಡು ಸಾವಿರದ ಇಪ್ಪತ್ತರಿಂದ ಇಪ್ಪತ್ತ್ಮೂರರಿಂದ ಕರ್ನಾಟಕದಲ್ಲಿ ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ವಾರ್ಷಿಕ ಪರೀಕ್ಷೆ ಕೂಡ ಇದೆ ಇದು ಬಗ್ಗೆ ಎಲ್ಲ ವಿದ್ಯಾರ್ಥಿಗಳಿಗೆ ಗೊತ್ತು ಈ ಸಂಬಂಧ ವಿದ್ಯಾರ್ಥಿಗಳಿಗೆ ಅವರ ವಿದ್ಯಾಸಂಸ್ಥೆಯ ಹೊರತಾಗಿ ಇತರ ವಿದ್ಯಾಸಂಸ್ಥೆಗೆ ಅವರು ಪರೀಕ್ಷಾ ಕೇಂದ್ರಗಳು ಕೂಡ ಇರ್ತವೆ ಬೇರೆ ಇರ್ತವೆ ಈ ಕಾರಣಕ್ಕಾಗಿ ಪರೀಕ್ಷಾ ಅವಧಿಯಲ್ಲಿ ವಿದ್ಯಾರ್ಥಿಗಳಿಗೆ ತಮ್ಮ ಮನೆಯಿಂದ ರೀತಿ ನಮ್ಮ ವಾಸಸ್ಥಳದಿಂದ ಪರೀಕ್ಷಾ ಕೇಂದ್ರದೊಳಗೆ ಕೇಂದ್ರಕ್ಕೆ ಹೋಗಕ್ಕೆ ಉಚಿತವಾಗಿ ಪ್ರಯಾಣಿಸಲು ಕೆ ಎಸ್ ಆರ್ ಟಿ ಸಿ ಅನುಮತಿ ನೀಡಿದೆ ಒಂಬತ್ತು ಮೂರು ಎರಡು ಸಾವಿರದ ಇಪ್ಪತ್ತ್ಮೂರರಿಂದ ಇಪ್ಪತ್ತೊಂಬತ್ತು ಮೂರು ಎರಡು ಸಾವಿರದ ಇಪ್ಪತ್ತ್ಮೂರರವರೆಗೆ ನಿಮಗೆ ಪರೀಕ್ಷೆ ಹಾಜರಾಗುವ ವಿದ್ಯಾರ್ಥಿಗಳು ತಮ್ಮ ಹೊಸ ಸ್ಥಳದಿಂದ ನಿಮ್ಮ ಪ್ರವೇಶ ಪತ್ರ ಪತ್ರಿಕೆಯನ್ನು ತೋರಿಸಿ ನೀವು ಉಚಿತ ಪ್ರಯಾಣ ಕೂಡ ಮಾಡಬಹುದು ನಂತರ ಈ ಸಂಬಂಧ ನಿಗಮದ ಎಲ್ಲ ಚಾಲಕ ನಿರ್ವಾಹಕರುಗಳಿಗೆ ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಪರೀಕ್ಷಾ ಅವಧಿಯಲ್ಲಿ ನಿಯೋಜಿತ ಪರೀಕ್ಷಾ ಕೇಂದ್ರಕ್ಕೆ ತೆರಳಲು ಹಾಗೂ ವಾಸ ಸ್ಥಳಕ್ಕೆ ಮರಳಲು ಮತ್ತೆ ವಾಪಸ್ ಬರೋಕ್ಕೆ ಪರೀಕ್ಷಾ ಪ್ರವೇಶ ಪತ್ರದೊಂದಿಗೆ ಪ್ರಯಾಣಿಸಲು ಅನುಮತಿ ಕೂಡ ನೀಡಿದೆ ಅದೇ ರೀತಿ ಸೂಕ್ತ ತಿಳುವಳಿಕೆ ಕೂಡ ಸೂಚನೆ ಮಾಡಿದೆ ಮುಂದುವರೆದಂತೆ ಪ್ರವೇಶ ಪತ್ರದ ಆಧಾರದ ಮೇಲೆ ವಿದ್ಯಾರ್ಥಿಗಳಿಗೆ ಹತ್ತುವುದು ಮತ್ತು ಹೋಗುವುದು ಆಗ್ತದೆ ಅದೇ ರೀತಿ ಕೋರಿಕೆ ಮೇಲೆ ವಿದ್ಯಾರ್ಥಿಗಳಿಗೆ ಕೋರಿಕೆ ಮೇಲೆ ಸ್ಟಾಪ್ ಕೂಡ ಕೊಡೋಕ್ಕೆ ಅನುಮತಿಯನ್ನು ಕೂಡ ನೀಡಿದ್ದಾರೆ ಇದನ್ನು ಕಡ್ಡಾಯವಾಗಿ ಫಾಲೋ ಮಾಡಬೇಕು ತಮ್ಮ ಶಾಲಾ ಅಥವಾ ನಮ್ಮ ಕಾಲೇಜಿನಿಂದ ಬೇರೆ ಕಡೆ ಇರ್ತದೆ ಸೆಂಟ್ರು ಆ ಕಾರಣಕ್ಕಾಗಿ ಅಲ್ಲಿ ಹೋಗೋ ವಿದ್ಯಾರ್ಥಿಗಳಿಗೆ ಕೋರಿಕೆ ಮೇರೆಗೆ ಬೇಕಾದರೂ ಸ್ಟಾಪ್ ಬೇಕಾದರೆ ನೀಡಲು ಅನುಮತಿ ನೀಡಿದೆ ಇದನ್ನು ಎಲ್ಲ ಚಾಲಕರು ಸಿಬ್ಬಂದಿಗಳು ಕಡ್ಡಾಯವಾಗಿ ಫಾಲೋ ಮಾಡಬೇಕು ಅಂತ ಹೇಳಿದ್ದಾರೆ ನಿಮ್ಮ ಪ್ರವೇಶ ಪತ್ರಿಕೆಯನ್ನು ತೋರಿಸಿ ವಿದ್ಯಾರ್ಥಿಗಳು ಉಚಿತವಾಗಿ ಎಲ್ಲ ಕಡೆಗೆ ಪ್ರಯಾಣ ಕೂಡ ಮಾಡಬಹುದು